ರೈತರಿಗೆ ಇವತ್ತು ಸಾಲ ಮನ್ನಾ ಮಾಡೋದು ಕೇಳಿದ್ರೆ ನಮ್ಮದು ದುಡ್ಡಿಲ್ಲ ಅಂತ ಹೇಳ್ತಾರೆ. ಆದ್ರೆ ಅದೇ ಶ್ರೀಮಂತರ ಬೆಳೆಯೋ ರೈತ ಅಂದ್ರೆ ಬೆಳೆಯೋ ರೈತ ರೈತರೇನಂತಾರೆ ಇಡೀ ನಮ್ಮ ರಾಷ್ಟ್ರದ ಉಪಾಸನೆ ಆಗುತ್ತೆ. ಡಾಕ್ಟರ್ ಗಮನಕ್ಕೆ ನಿಂತುಕೊಂಡಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಆದ್ರಿಂದ ಇವತ್ತು ರೈತರ ಪರವಾಗಿಲ್ಲ, ಜನಸಾಮಾನ್ಯರ ಪರವಾಗಿಲ್ಲ, ಬಡವರ ಮಾತ್ರವೇ ಹಾಗೆ ಒತ್ತಾಯ ಮಾಡ್ತವೆ ಕಾಂಗ್ರೆಸ್ ಪಕ್ಷದಿಂದ. ದಯವಿಟ್ಟು ಅನಾವಶ್ಯಕವಾಗಿ ಅವೈಜ್ಞಾನಿಕವಾಗಿ ಏರಿಸಿದಂತ ಪೆಟ್ರೋಲ್ ಡೀಸೆಲ್ ಮತ್ತು ಗ್ಯಾಸ್ ಪಾಲಿಕೆಯ ವಿರೋಧ ನಾಯಕರಾದಂತ ಸನ್ಮಾನ ಸುಭಾಷ್ ಸಿಂಧು ಅವರು ಕೂಡ ಒಂದನ್ನು ಮಾತಾಡಬೇಕಂತ. ಕೇಂದ್ರ ಸರ್ಕಾರ ಬಹಳ ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಸಮಗ್ರ ಭಾರತದ ಜನತೆಗೆ ಕಣ್ಣಿಗೆ ಮಣ್ಣೆರಚಿ ಅಧಿಕಾರಕ್ಕೆ ಬಂದ 3 ವರ್ಷದ ಮೋದಿ ಸರ್ಕಾರ ಇವತ್ತು ರಾಜ್ಯ ರಾಷ್ಟ್ರದಲ್ಲಿ ಮಾಡ್ತಾ ಇದೆ. ಪ್ರತಿಯೊಂದು ವಸ್ತುಗಳ ಮೇಲೆ ಬೆಲೆ ಏರಿಕೆ, ಪೆಟ್ರೋಲ್ ಡೀಸೆಲ್ ನಮಗೆ ಅವಶ್ಯಕವಾಗಿರುವ ಇವತ್ತು ಜನರ ಖಾತೆ ಬಹಳಷ್ಟು ಜನ ಬಡವರಿಗೆ ನೀವು ಮಾಡಿ ಅಂತ ಹೇಳಿದ್ರಿ. ಆ ಜನರಲ್ಲಿ ಇವತ್ತು ಏನ್ ಹಾಕಿರಿಪ್ಪ, ಒಂದು ವೀಳೆ ಎಷ್ಟು ಕಣ್ಣಾಗ ನೀರು ಕೊಟ್ಟಾಗುತ್ತೀರಿ ನೋಡಿಯಪ್ಪ. ಹಾಳಾಗಿ ಹೋಗ್ತೀರ ನೀವು, ಹಾಳಾಗಿ ಹೋಗ್ತೀವಿ ಎಂದೂ ನೀವು ಅಧ್ಯಕ್ಷರಾದಂತ. ಯಾಕಂದ್ರೆ ಇವತ್ತು ರೈತರೆಲ್ಲ ಇವತ್ತು ದಿವಸ ಅಗ್ರಿಕಲ್ಚರ್ ನಿಂದ ಎಲ್ಲ ತಮ್ಮ ಬಿಜೆಪಿ ಸರ್ಕಾರಕ್ಕೆ ಡಿಸೈನ್ ಬೆಲೆ ಏರಿಸಿದ ಬಿಜೆಪಿ ಸರ್ಕಾರಕ್ಕೆ.